ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗಳನ್ನ ಯಾವಾಗ ಸಲ್ಲಿಸಬೇಕು, ನಾವ್ ಯಾವಾಗ ಕಾರ್ಡ್ ಪಡಿತೀವಿ ಅಂತ ವೇಟ್ ಮಾಡ್ತಾ ಇದ್ದವ್ರಿಗೆ ಒಂದು ಸಣ್ಣ ಮಾಹಿತಿ. ಈಗ ಸರ್ಕಾರದ ಯಾವುದೇ ಗ್ಯಾರಂಟಿ ಯೋಜನೆ ಪಡಿಬೇಕು ಅಂದ್ರೂ ಕೂಡ ನಮ್ಗೆ ರೇಷನ್ ಕಾರ್ಡ್ ತುಂಬಾನೇ ಅಗತ್ಯ. ದುರಾದೃಷ್ಟವಶಾತ್ ಯಾರ ಹತ್ರ BPL ರೇಷನ್ ಕಾರ್ಡ್ ಇರಬೇಕೋ ಅವ್ರ ಹತ್ರನೇ ಕಾರ್ಡ್ ಇಲ್ಲ, ಹೊಸದಾಗಿ ಅಪ್ಲೈ ಮಾಡೋಣ ಅಂದ್ರೆ ಸಮಯಾವಕಾಶ ಸರ್ಕಾರ ಕೊಡ್ತಾ ಇಲ್ಲ. ಸೊ ಮೊನ್ನೆ ನಡೆದಂತ ಒಂದು ತಾಲೂಕು ಮಟ್ಟದ ಗ್ಯಾರಂಟಿ ಸಮಾವೇಶದಲ್ಲೂ ಕೂಡ ಇದಕ್ಕೆ ಪರಿಹಾರ ಸಿಗ್ಲಿಲ್ಲ. February 10 ತೀರ್ಥಹಳ್ಳಿ ತಾಲೂಕಿನಲ್ಲಿ ಗ್ಯಾರಂಟಿ ಸಮಾವೇಶ ನಡೀತಲ್ವಾ, ಸೊ ಅಲ್ಲಿ ಕೂಡ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹ ಜ್ಯೋತಿ, ಯುವನಿಧಿ ಯೋಜನೆ ಬಗ್ಗೆ ಚರ್ಚೆ ನಡೀತು. ಎಲ್ಲರೂ ಕೂಡ ಅವರವ್ರ ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ಈಗ ಗೃಹಲಕ್ಷ್ಮಿದು 5 ಕಂತಿನ 10,000 ರೂಪಾಯಿ ಹಣ ಬಂದಿದೆ, ಇನ್ನು ಉಳಿದಷ್ಟು ಮಿಕ್ಕಷ್ಟು ಜನಕ್ಕೆ ಹಣ ಕೂಡ ಬಂದಿಲ್ಲ, ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ರಿಗೂ ತಿಳಿದ್ರು ಹಾಗೆ ಗ್ಯಾರಂಟಿ ಯೋಜನೆಗಳನ್ನ ಪಡ್ಕೋಬೇಕು ಅಂತಂದ್ರೆ ರೇಷನ್ ಕಾರ್ಡೇ ತುಂಬಾ ಮುಖ್ಯ ಅಲ್ವಾ. ಆದ್ರೆ ಇದೇ ಈಗ ವಿಳಂಬ ಆಗ್ತಾ ಇದೆ. BPL ರೇಷನ್ ಕಾರ್ಡ್ಗೂ ಅರ್ಜಿಗಳು ಪರಿಶೀಲನೆಗೊಂಡು ವಿಲೇವಾರಿ ಆಗೇ ಇಲ್ಲ. ಎಲ್ಲ ರೆಡಿಯಾಗಿದೆ, ವೆರಿಫಿಕೇಶನ್ ಆಗಿದೆ, ಬಟ್ ವಿಲೇವಾರಿ ಮಾಡ್ತಾ ಇಲ್ಲ, ಟೆಕ್ನಿಕಲ್ ಇಶ್ಯೂಸ್ ಕೇಳಿದ್ರೆ. ಓಕೆ, ಆದರೆ ಹೊಸದಾಗಿ ಅಪ್ಲೈ ಮಾಡೋರಿಗೂ ಅವಕಾಶ ಇಲ್ಲ. ಸಮಾವೇಶದಲ್ಲಿ ಕೂಡ ಈ ಬಗ್ಗೆ ಚರ್ಚೆ ನಡೆಸಿದ್ರೆ ಹಳೆ ರೇಷನ್ ಕಾರ್ಡ್ ವಿತರಣೆ ಆಗೋ ತನಕನೂ ಕೂಡ ಹೊಸ ಅರ್ಜಿಗಳನ್ನು ಸ್ವೀಕಾರ ಮಾಡೋ ಹಾಗಿಲ್ಲ ಅಂತ ಕೂಡ ಸರ್ಕಾರ ಹೇಳಿದೆ ಅಂತೆ. ಒಟ್ಟಲ್ಲಿ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದೆ, ಆದರೆ ಅದಕ್ಕೆ ರೇಷನ್ ಕಾರ್ಡ್ ಕೂಡ ಅವರು ಕಡ್ಡಾಯ ಅನ್ನೋ ನಿಯಮ ತಂದ ಮೇಲೆ ಫಲಾನುಭವಿಗಳಿಗೆ ಪಡಿತರ ಚೀಟಿ ಕೂಡ ಅಷ್ಟೇ ಸುಲಭವಾಗಿ ಸಿಗುವಂತೆ ಮಾಡಬೇಕಾಗಿತ್ತಲ್ವಾ. ಸರ್ಕಾರ ಈ ವಿಚಾರದಲ್ಲಿ ಗಮನ ಹರಿಸಿದರೆ ಸಾಕಷ್ಟು ಜನರಿಗೆ ಸಹಾಯ ಆಗುತ್ತೆ ಸರ್ಕಾರ ಅಂತ ನಮ್ಮ ಒಂದು ಭಾವನೆ. ದಯವಿಟ್ಟು